ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕೇವಲ 2 ನಿಮಿಷದಲ್ಲಿ ಈ ಥರದ ರಬ್ಬರ್ ಬ್ಯಾಂಡ್ನ ಯಾವ ಥರ ಹೊಲ್ಕೊಳ್ಳೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಯಾವ ಥರ ಹೊಲ್ಕೊಳ್ಳೋದಂತ ನೋಡೋಣ. ಫಸ್ಟ್ ನಾವಿಲ್ಲಿ ಬಟ್ಟೆನ ತೆಕ್ಕೊಳ್ಳೋಣ. ಅದಕ್ಕೆ ನಾವು ತುಂಬ ದಪ್ಪ ಅಥವಾ ತುಂಬ ತೆಳು ಇರೋ ಬಟ್ಟೆನ ತೆಕ್ಕೊಳ್ಬಾರ್ದು. ಇದನ್ನು ನಾನು 19 ಇಂಚು ಉದ್ದನ ತೆಕ್ಕೊಂಡಿದ್ದೀನಿ, 3 ಇಂಚು ಅಗಲನ ತೆಕ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಈ ಥರ ಸೈಡಲ್ಲಿ 1/2 ಇಂಚ್ ಆಗೋಷ್ಟು ಮಡಿಸಿ ಹೊಲ್ಕೊಳ್ಬೇಕು. ನಾನು ಆಲ್ರೆಡಿ ಹೊಲ್ಕೊಂಡಿದ್ದೀನಿ. ಈಗ ನಾವು ಈ ಥರ ಅರ್ಧ ಮಡಿಸ್ಬೇಕು. ಇದನ್ನು ನಾವೀಗ ಪಿನ್ ಮಾಡ್ಕೊಳ್ಳೋಣ. ಮತ್ತೆ 1/2 ಇಂಚ್ ಆಗೋಷ್ಟು ಸ್ಟಿಚ್ ಮಾಡ್ಕೊಳ್ಳೋಣ ಈ ತರ. ಸ್ಟಿಚ್ ಮಾಡಿದ ಮತ್ತೆ ಈ ಬಟ್ಟೆನ ಸೀದ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಒಂದು ಮೂಲೆಗೆ ಈ ತರ ಪಿನ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನ ಈ ತರ ರಿವರ್ಸ್ ಆಗಿ ತೆಕ್ಕೊಳ್ಬೇಕು. ನಾನು ಕಳೆದದತಿ ಸಿಂಪಲಾಗಿ ಹೇರ್ ಬ್ಯಾಂಡ್ ಹೊಲಿಯೋದು ಯಾವ ಥರ ಅಂತ ಹಾಕಿದ್ದೆ, ಅದರಲ್ಲಿ ಕೂಡ ಇದೇ ಸ್ಟೆಪ್ನ ಫಾಲೋ ಮಾಡಿರೋದು. ನಾನಿವಾಗ 9 ಇಂಚ್ನ ಎಲಾಸ್ಟಿಕ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಎಲಾಸ್ಟಿಕ್ನ ಈಗ ಒಂದು ಪಿನ್ನಿನ ಸಹಾಯದಿಂದ ಇದರೊಳಗಡೆ ಹಾಕ್ಕೊಳ್ಳೋಣ. ನೆಕ್ಸ್ಟ್ ನಾನು ಈ ಎಲಾಸ್ಟಿಕ್ನ ಎರಡನ್ನೂ ಸರಿಯಾಗಿಟ್ಟು ಜಾಯಿಂಟ್ ಮಾಡ್ತಾ ಇದ್ದೀನಿ. ಜಾಯಿಂಟ್ ಮಾಡಿದ ಮತ್ತೆ ಈ ಥರದ್ದೊಂದು ಗಂಟನ್ನ ಹಾಕ್ಕೊಳ್ಬೇಕು. ಇದಾದ ಮತ್ತೆ ಈ ಎಲಾಸ್ಟಿಕ್ ಒಳಗಡೆ ಈ ಥರ ಮಾಡಿ ಕಾಣದೇ ಇರೋ ಹಾಗೆ ಈ ಎರಡನ್ನು ಈ ಥರ ಕವರ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು. ಇದನ್ನು ನೀವು ಕೈಯಿಂದ ಕೂಡ ಸ್ಟಿಚ್ ಮಾಡ್ಕೊಳ್ಬೋದು. ನಾನಿಲ್ಲಿ ಮಿಷಿನ್ ಇರೋ ಕಾರಣ ಮಿಷಿನ್ನಿಂದ ಸ್ಟಿಚ್ ಮಾಡ್ತಾ ಇದ್ದೀನಿ. ಮಿಷಿನ್ ಇಲ್ಲದೆ ಇರೋರು ಕೈಯಿಂದ ಸ್ಟಿಚ್ ಮಾಡ್ಕೊಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ರಬ್ಬರ್ ಬ್ಯಾಂಡ್ ಈಗ ರೆಡಿ ಆಗಿದೆ. ಎಷ್ಟು ಸಿಂಪಲಾಗಿ ಸ್ಟಿಚ್ ಮಾಡ್ಕೊಂಡ್ವಿ ಅಂತ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಕೈಲಾದರೆ ಖಂಡಿತವಾಗ್ಲೂ ನಾನು ಆ ವಿಡಿಯೋನ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.